ನಮಸ್ಕಾರ ಸ್ನೇಹಿತರೆ, ಇಂದಿನ ಶ್ಲೋಕಗಳಲ್ಲಿ ದುರ್ಯೋಧನ ತಮ್ಮ ಸೈನ್ಯ ಮತ್ತು ಪಾಂಡವರ ಸೈನ್ಯದ ತುಲನೆ ಮಾಡ್ತಾನೆ. ಈಗಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ನೋಡೋಣ. 11ನೇ ಶ್ಲೋಕ: ಅಯನೇಶು ಚ ಸರ್ವೇಷು ಯಥಾ ಭಾಗಮ ಅವಸ್ಥಿತ ಭೀಷ್ಮಂ ಏವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ ಅಂತ ಇದೆ. ಇದರ ಅರ್ಥ, ಸೈನ್ಯ ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಕಟ್ಟಿನ ನಿಮ್ಮ ನಿಮ್ಮ ಜಾಗಗಳಲ್ಲಿ ಸ್ಥಿರವಾಗಿ ನಿಂತು ಭೀಷ್ಮ ಪಿತಾಮಹರನ್ನು ಎಲ್ಲ ಕಡೆಗಳಿಂದ ರಕ್ಷಣೆ ಮಾಡಬೇಕು ಹಾಗೂ ಬೆಂಬಲವನ್ನು ಕೊಡಬೇಕು ಅಂತ ಹೇಳ್ತಾನೆ ದುರ್ಯೋಧನ. ಇದರ ಭಾವಾರ್ಥ, ಪಿತಾಮಹ ಭೀಷ್ಮರು ತಮ್ಮ ರಕ್ಷಣೆ ಮಾಡಿಕೊಳ್ಳುವಲ್ಲಿ ಸರ್ವತಾ ಸಮರ್ಥರು. ಭೀಷ್ಮ ಕೌರವ ಸೇನೆಯ ಸೇನಾಧಿಪತಿ. ಇವರು ಇಡೀ 11 ಅಕ್ಷೋಹಿಣಿ ಕೌರವ ಸೇನೆಯ ದೇಹಕ್ಕೆ ಮೆದಲು ಇದ್ದಂತೆ. ಅವರಿಗೆ ಅಪಾಯವಾದರೆ ಇಡೀ ಸೇನೆ ಚೆಲ್ಲಾಪಿಲ್ಲಿಯಾಗುತ್ತದೆ. ಅದು ಅಲ್ಲದೆ ಭೀಷ್ಮರು ಗಂಡು ಅಲ್ಲದ ಹೆಣ್ಣು ಅಲ್ಲದ, ಹೆಣ್ಣಿನ ವೇಷದಲ್ಲಿರುವ ಗಂಡು ಗಂಡಿನ ವೇಷದಲ್ಲಿರುವ ಹೆಣ್ಣಿನ ವಿರುದ್ಧ ಭೀಷ್ಮರು ಯುದ್ಧ ಮಾಡೋದಿಲ್ಲ ಅಂತ ಹೇಳಿಯಾಗಿದೆ. ದ್ರುಪದನ ಮಗ ಶಿಖಂಡಿಯನ್ನು ಭೀಷ್ಮರ ಹತ್ತಿರ ಬರದೇ ಇರೋ ಹಾಗೆ ನೋಡಿಕೊಳ್ಳಬೇಕು. ಭೀಷ್ಮರು ದ್ರೋಣರು ಇರೋವರೆಗೆ ನಮ್ಮದೇ ಜಯ ಅಂತ ಭಾವಿಸಿದ್ದ ಸುಯೋಧನ. ಭೀಷ್ಮರು ಒಬ್ಬರಿದ್ದರೆ ಸಾಕು, ಎಂತಹ ಮಹಾರಥಿಕನೇ ಬಂದರೂ ಸುಲಭವಾಗಿ ಸೋಲಿಸಿಬಿಡ್ತಾರೆ. ಭಾರ್ಗವ ರಾಮರ ನೆಚ್ಚಿನ ಶಿಷ್ಯ, ಹೋರಾಟಗಾರ. ಅದು ಅಲ್ಲದೆ ಭೀಷ್ಮ ಪರಶುರಾಮರ ವಿರುದ್ಧ ಯುದ್ಧ ಮಾಡಿದ ಮಹಾವೀರ. ಆದರೆ ವಯೋವೃದ್ಧರು ಅವರನ್ನು ರಕ್ಷಿಸುವ ಯೋಚನೆ ಮಾಡಿದ್ದ ದುರ್ಯೋಧನ. ಆದ್ದರಿಂದಲೇ ಅಲ್ಲಿರುವ ಎಲ್ಲ ಸೇನಾ ಪ್ರಮುಖ ನಾಯಕರಿಗೆ ಭೀಷ್ಮರನ್ನು ರಕ್ಷಿಸಲು ಹೇಳಿದ್ದ ದುರ್ಯೋಧನ. ದುರ್ಯೋಧನನ ಮೂಲಕ ತನ್ನ ಪಕ್ಷದ ಮಹಾರಥಿಕರನ್ನು ವಿಶೇಷ ರೂಪದಲ್ಲಿ ಪಿತಾಮಹ ಭೀಷ್ಮರ ಪ್ರಶಂಸೆಯನ್ನು ಮಾಡಿದ್ದ ವರ್ಣನೆಯನ್ನು ಸಂಜಯ ಧೃತರಾಷ್ಟ್ರನಿಗೆ ತಿಳಿಸಿದ್ದ. ನಂತರದ ಘಟನೆಯನ್ನು ಮುಂದುವರಿಸುತ್ತಾನೆ ಸಂಜಯ. 12ನೇ ಶ್ಲೋಕ: ತಸ್ಯ ಸಂಜಯನ್ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನೋದ್ಯೋಚ್ಛೆ ಶಂಕಂ ದದ್ಮೌ ಪ್ರತಾಪವಾನ್ ಅಂತ ಇದೆ. ಇದರ ಅರ್ಥ, ಕುರುಶ್ರೇಷ್ಠರಾದ ಬಹಳ ಪ್ರತಾಪಿಯಾದ ಪಿತಾಮಹ ಭೀಷ್ಮರು ಆ ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನುಂಟು ಮಾಡುತ್ತಾ ಹುಚ್ಚ ಸ್ವರದಲ್ಲಿ ಸಿಂಹದ ಗರ್ಜನೆ ಸಮನಾಗಿ ಗರ್ಜಿಸಿ ಶಂಖವನ್ನು ಊದಿದರು ಅಂತ ಹೇಳ್ತಾನೆ ಸಂಜಯ. ಇದರ ಭಾವಾರ್ಥ, ಭೀಷ್ಮ ಪಿತಾಮಹರು ಕುರುಕುಲದಲ್ಲಿ ಬಾಹ್ಲಿಕನನ್ನು ಬಿಟ್ಟರೆ ಎಲ್ಲರಿಗಿಂತಲೂ ಹಿರಿಯರಾಗಿದ್ದವರು. ಕೌರವರು ಮತ್ತು ಪಾಂಡವರೊಡನೆ ಇರುವ ಸಂಬಂಧ ಒಂದೇ ರೀತಿಯಲ್ಲಿತ್ತು. ಇಬ್ಬರಿಗೂ ಪೂಜ್ಯರಾದವರು. ವಯಸ್ಸಿನಲ್ಲಿ ತುಂಬ ವೃದ್ಧರಾದರೂ ಅವರ ತೇಜಸ್ಸು, ಬಲ, ಪರಾಕ್ರಮ, ಶೌರ್ಯ ಮತ್ತು ಕ್ಷಮತೆಯಲ್ಲಿ ಇವರನ್ನು ಮೀರಿಸುವ ಮತ್ತೊಬ್ಬ ಮಹಾವೀರ ಇಡೀ ಕುರುಕ್ಷೇತ್ರದಲ್ಲೇ ಇರಲಿಲ್ಲ. ಆದ್ದರಿಂದ ಸಂಜಯ ಇವರನ್ನು ಶ್ಲೋಕದಲ್ಲಿ ಪ್ರತಾಪವಾನ್ ಅಂತ ಹೇಳ್ತಾನೆ. ದುರ್ಯೋಧನ ದ್ರೋಣಾಚಾರ್ಯರ ಸಮೀಪಕ್ಕೆ ಹೋಗಿ ಅವರನ್ನು ಮನಸ್ಸಿಟ್ಟು ಯುದ್ಧ ಮಾಡಬೇಕೆಂದು ಕೇಳಿಕೊಳ್ಳುವುದನ್ನು ಭೀಷ್ಮರು ನೋಡ್ತಾರೆ. ದುರ್ಯೋಧನ ತುಂಬ ವ್ಯಾಕುಲದಲ್ಲಿರಬಹುದೆಂದು ಅವನ ಮನಸ್ಸಿನ ದುಗುಡವನ್ನು ಪರಿಹರಿಸಲು ತಾನು ಸೇನೆಯ ಸಮೇತ ಸಿಂಹ ಸದೃಶರಾದ ಅವರು ತಮ್ಮ ಘನತೆಗೆ ತಕ್ಕಂತೆ ಗಟ್ಟಿಯಾಗಿ ಶಂಖನಾದವನ್ನು ಮಾಡಿ ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡಲು ಪ್ರಯತ್ನ ಮಾಡ್ತಾರೆ. ನಾನು ಯುದ್ಧಕ್ಕೆ ಸಿದ್ಧನಿದ್ದೇನೆ ಅಂತ ಸಿಂಹದಂತೆ ಗರ್ಜಿಸಿ ಶಂಖನಾದವನ್ನು ಮಾಡ್ತಾರೆ ಭೀಷ್ಮಾಚಾರ್ಯರು. ನಂತರ ಏನಾಯಿತು ಅಂತ ಮುಂದಿನ ಶ್ಲೋಕದಲ್ಲಿ ನೋಡೋಣ. 13ನೇ ಶ್ಲೋಕ: ತತಶಂಕಾಶ್ಚ ಬೇರ್ಯಶ್ಚ ಪಣವಾನಕ ಗೋಮುಖ ಸಹ ಸೈವಾಭ್ಯ ಹನ್ಯಂತ ಸ ಶಬ್ದಸ್ತುಮುಲೋಭವತ್ ಅಂತ ಇದೆ. ಇದರ ಅರ್ಥ, ಭೀಷ್ಮರ ಶಂಖನಾದದ ನಂತರ ಶಂಖಗಳು, ನಗಾರಿಗಳು ಹಾಗೂ ಡೋಲು, ಮೃದಂಗ, ಕಹಳೆ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಅದು ಬಹಳ ಭಯಂಕರವಾಗಿತ್ತು. ಇದರ ಭಾವಾರ್ಥ, ಪಿತಾಮಹ ಭೀಷ್ಮರು ಸಿಂಹದಂತೆ ಗರ್ಜಿಸಿ ಶಂಖವನ್ನೂದಿ ಯುದ್ಧಾರಂಭ ಘೋಷಣೆಯನ್ನು ಮಾಡಿದಾಗ ಕೌರವರ ಪಡೆಯ ಪ್ರಮುಖ ವೀರರೆಲ್ಲ ತಮ್ಮ ತಮ್ಮ ಒಪ್ಪಿಗೆಯನ್ನು ಸೂಚಿಸುವುದಕ್ಕೆ ತಮ್ಮ ತಮ್ಮ ಶಂಖವನ್ನು ಊದುತ್ತಾರೆ ಮತ್ತು ಬಗೆಬಗೆಯ ವಾದ್ಯಗಳನ್ನು ಒಂದೇ ಬಾರಿಗೆ ಮೊಳಗಿದ್ದರಿಂದ ಎಷ್ಟು ಭಯಾನಕವಾದ ಶಬ್ದವಾಯಿತೆಂದರೆ ಇಡೀ ನವಮಂಡಲವೆಲ್ಲ ಆ ಶಬ್ದದ ಪ್ರತಿಧ್ವನಿಯಂತಿತ್ತು. ಇದು ಈ ಶ್ಲೋಕದ ಭಾವಾರ್ಥ. ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ, ನನ್ನ ಮತ್ತು ಪಾಂಡುವಿನ ಪುತ್ರರು ಏನು ಮಾಡಿದರು ಅಂತ ಮೊದಲನೇ ಶ್ಲೋಕದಲ್ಲಿ ಕೇಳಿದ್ದ. ಅದಕ್ಕೆ ಸಂಜಯ ಉತ್ತರವಾಗಿ, ಕೌರವರ ಪಕ್ಷದಲ್ಲಿ ಏನು ನಡೀತಿದೆ, ಎಂತೆಂಥ ಅತಿರಥ ಮಹಾರಥರಿದ್ದಾರೆ, ತಮ್ಮ ಸೇನಾಬಲವನ್ನು 13 ಶ್ಲೋಕದವರೆಗೆ ಧೃತರಾಷ್ಟ್ರನಿಗೆ ತಿಳಿಸ್ತಾನೆ. ಮುಂದಿನ ಶ್ಲೋಕದಿಂದ ಪಾಂಡವರ ಸೇನಾಬಲದ ಕುರಿತು ಹೇಳ್ತಾನೆ ಸಂಜಯ.
ಇದನ್ನು ಮುಂದಿನ ಸಂಚಿಕೆಯಿಂದ ನೋಡೋಣ. ನಮಸ್ಕಾರ.